ಇದು ನಿಮ್ಮ ಎ ಟು ಝೆಡ್ ನೇರ ಪ್ರಶ್ನೆ ಪಕ್ಕ ಸುದ್ದಿ. ತಿಂಗಳಿಗೆ 3,000 ರೂಪಾಯಿ ಗ್ರಾಜ್ಯುಯೇಟ್ಸ್ಗೆ, ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ, ದಟ್ ಈಸ್ ಅವರ್ ಪ್ರಾಮಿಸ್. 24 ತಿಂಗಳು ಇನ್ ದಿ ಮೀನ್ ವೈ 24 ತಿಂಗಳುಗಳಿಗೆ ಯಾರು ಸರ್ಕಾರಿ ನೌಕರಿಗೆ ಸೇರಿದ್ರು ಅಥವಾ ಖಾಸಗಿ ಕಂಪನಿಗಳಿಗೆ ಸೇರ್ಕೊಂಡ್ರು ಅವ್ರಿಗಿಲ್ಲ. ನಿರುದ್ಯೋಗಿ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ಬೇಕು. ಸೊ ಅವರಿಗೆ 24 ತಿಂಗಳು ಕೊಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಮಾಹಿತಿ ಬೇಕಾಗ್ತದೆ, ಎಷ್ಟು ಯಾರು ಗ್ರಾಜ್ಯುಯೇಟ್ಸ್ ಈ ವರ್ಷ ಆಗಿದ್ದಾರೆ. ಸುಮಾರು 42 ಲಕ್ಷ ಅಂತ ನೀವು ಹೋದ ವರ್ಷ ಇದ್ರು, ಈ ವರ್ಷ ಇನ್ನೂ ಜಾಸ್ತಿ ಇರ್ಬೋದೇ, ನಂಗೆ ಗೊತ್ತಿಲ್ಲ. ನನಗೆ 45 ಲಕ್ಷ ಆಗ್ಬೋದು, ಐ ಡೋಂಟ್ ನೋ. 4 ಲಕ್ಷ ಚಿಲ್ಲರೆ ಇದ್ರು, ಈಗಿನ ಜಾಸ್ತಿ ಆದ್ರೆ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ ಈ ವರ್ಷ ಪಾಸ್ ಆಗಿರೋರು, ಅನ್ಎಂಪ್ಲಾಯ್ಡ್ ಆಗಿರೋರು 2 ವರ್ಷದವರೆಗೆ ಅರ್ಜಿ ಹಾಕೋರು ಅರ್ಜಿ ಹಾಕ್ಬೇಕು. ಎಲ್ಲ ಯಾಕಂದ್ರೆ ಅರ್ಜಿ ಹಾಕಿದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ, ಅರ್ಜಿ ಹಾಕ್ಬೇಕು. ಅದರಿಂದ ಅನ್ಎಂಪ್ಲಾಯ್ಡ್ ಯೂಸ್ಗೆ ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಇರ್ರೆಸ್ಪೆಕ್ಟಿವ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ದಿ ರಿಲಿಜಿಯನ್, ಇರ್ರೆಸ್ಪೆಕ್ಟಿವ್ ದಿ ಸೆಕ್ಸ್ ಅಂಡ್ ಜೆಂಡರ್, ಎರಡು ಒಂದೇ. ಕಾನ್ಸ್ಟಿಟ್ಯೂಷನ್ ಎರಡು ಉಪಯೋಗಿಸಿದರು, ಸೆಕ್ಸ್ ಅಂತಲೇ ಉಪಯೋಗಿಸಿದರು. ಓಕೆ, ಜೆಂಡರ್ ಅನ್ನೋದು ಆಮೇಲೆ ಇಟ್ ಇಂಪ್ರೂವ್ಸ್ ಕ್ರಾಸ್ ಜೆಂಡರ್ಸ್ ಆಲ್ಸೋ. ಟ್ರಾನ್ಸ್ ಜೆಂಡರ್ಸ್, ಟ್ರಾನ್ಸ್ ಜೆಂಡರ್ ಇಂಕ್ಲೂಡ್ಸ್ ಟ್ರಾನ್ಸ್ ಜೆಂಡರ್ಸ್ ಆಲ್ಸೋ. ಮಂಗಳ ಮುಖಿಯರು, ಮಂಗಳ ಕನ್ನಡದಲ್ಲಿ ಮಂಗಳ ಮುಖಿಯರು. ಸೊ ಈ 5 ಕೂಡ ನಾವು ಇವತ್ತು ಜಾರಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜಿಯನ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಜೆಂಡರ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಲ್ಯಾಂಗ್ವೇಜ್. ಯಾವಾಗ ಯಾವಾಗ ಕೊಡ್ತಾರಾಗ, ನಾವು 6 ತಿಂಗಳು ಅಂತ ಹೇಳಿ ಟೈಮ್ ಕೊಟ್ಟಿದ್ದೀವಿ ಒಟ್ಟಿಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, 24 ತಿಂಗಳು. ಇದು ನಿಮ್ಮ ಎ ಟು ಝೆಡ್ ನೇರ ಪ್ರಶ್ನೆ ಪಕ್ಕ ಸುದ್ದಿ.